ಇತ್ತೀಚಿನ ದಿನಗಳಲ್ಲಿ ಸೈಬರ್ ಕ್ರೈಮ್ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇದೆ. ಅಲ್ಲದೆ ಬ್ಲ್ಯಾಕ್ ಮೇಲ್ ಮಾಡಿ ಹಣ ಕೀಳೋದು ಕೂಡ ಅತಿ ಹೆಚ್ಚಾಗ್ಬಿಟ್ಟಿದೆ. ಹೀಗಾಗಿ ಇಂಥವರಿಂದ ಭಯ ಪಡುವ ಅಗತ್ಯವಿಲ್ಲ. ಎಸ್ಪೆಷಲಿ ಹೆಣ್ಣು ಮಕ್ಕಳು, ಮಹಿಳೆಯರು ಏನಾದರೂ ಸಮಸ್ಯೆಯಲ್ಲಿದ್ರೆ 112ಗೆ ಕರೆ ಮಾಡಿ ಪೊಲೀಸರಿಂದ ಸಹಾಯವನ್ನ ಪಡಿಬಹುದು ಅಂತ ಬೆಳಗಾವಿಯ ಪೊಲೀಸ್ ಕಮಿಷನರ್ ಯಡಾರ್ ಅವರು ಹೇಳಿದ್ದಾರೆ. ಬನ್ನಿ ಹಾಗಾದ್ರೆ ಏನ್ ಹೇಳ್ತಾ ಇದ್ದಾರೆ ನೋಡೋಣ. ಕ್ರಿಮಿನಲ್ಸ್ ನ ಉದ್ದೇಶ ಕೇವಲ ಕ್ರೈಮ್ ಮಾಡೋದಾಗಿರುತ್ತೆ ಅಥವಾ ಜನರನ್ನ ಮೋಸ ಮಾಡೋದಾಗಿರುತ್ತೆ. ಅದರಲ್ಲಿಯೂ ಎಸ್ಪೆಷಲಿ ಸೈಬರ್ ಕ್ರೈಮ್ ಮಾಡುವಂತವರ ಉದ್ದೇಶ ಕೇವಲ ಹಣ ಕೀಳೋದಾಗಿರುತ್ತೆ. ಹೀಗಾಗಿ ಇಂಥವರೇನಾದ್ರೂ ನಿಮ್ಮ ಕಣ್ಣಿಗೂ ಬಿದ್ರೆ ಅಥವಾ ಇಂಥವರೇನಾದ್ರೂ ನಿಮಗೂ ಕರೆ ಮಾಡಿದ್ರೆ ಭಯ ಪಡದೆ 112ಗೆ ಕರೆ ಮಾಡಿ ಪೊಲೀಸ್ ಸಹಾಯವನ್ನ ಪಡೆದುಕೊಳ್ಳಿ, ಜೊತೆಗೆ ನಿಮ್ಮ ಕೇಸ್ ಅನ್ನ ರಿಜಿಸ್ಟರ್ ಮಾಡಿ ಅಂತ ಬೆಳಗಾವಿಯ ಪೊಲೀಸ್ ಕಮಿಷನರ್ ಮಾಹಿತಿ ನೀಡಿದ್ದಾರೆ. ನನ್ನ ಕಡೆಯಿಂದ ಎಲ್ಲರಿಗೆ ಒಂದು ಸಂದೇಶ, ನಾನು ಒಂದು ಮೆಸೇಜ್ ನಾನು ಕೊಡಬೇಕು. ಈ ಥರ ಕಾಲ್ಸ್ ನಿಮಗೆ ಬಂದರೆ ನೀವು ತಕ್ಷಣ 112 ನಂಬರ್ಗೆ ನೀವು ಕಾಲ್ ಮಾಡಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡಿ. ಈ ಥರ ಮೆಸೇಜಸ್ ಮೇಲೆ ನೀವು ಯಾವುದು ನಂಬಿಕೆ ಇಟ್ಕೋಬೇಡ. ಯು ಡೋಂಟ್ ಬಿಲೀವ್ ದೆಮ್, ಕಮ್ ಅಂಡ್ ಗಿವ್ ಅ ಕಂಪ್ಲೇಂಟ್ ಟು ಪೊಲೀಸ್ ಸ್ಟೇಷನ್. ಈ ಕ್ರಿಮಿನಲ್ಸ್ ಅಂದರೆ ಎಲ್ಲರಿಗೆ ಕಾಲ್ ಮಾಡ್ತಾ ಇದ್ರೆ, ಅವರು ಗಂಡು ಮಕ್ಕಳು ಇದ್ದರೆ, ಅವ್ರ ಹೆಣ್ಮಕ್ಳು ಇದ್ದರೆ, ಅವ್ರಿಗೆ ಏನೂ ಕಾನ್ಸಿಡರ್ ಮಾಡಲ್ಲ. ಅವ್ರ ಉದ್ದೇಶ ಏನಿದೆ, ವಿಕ್ಟಿಮ್ಸ್ಗಳಿಂದ ನಾವು ದುಡ್ಡು ನಾವು ಮೋಸ ಮಾಡಬೇಕು, ದುಡ್ಡು ತಗೋಬೇಕು ಅವರಿಂದ. ನೋಡ್ರಿ, ಇದು ಎಲ್ಲ ಕ್ರಿಮಿನಲ್ಸ್ ಇದೆ. ಕ್ರಿಮಿನಲ್ಸ್ ಉದ್ದೇಶ ಏನಿದೆ, ನಿಮ್ಮ ಮೇಲೆ ಈ ಥರ ಆ ಥರ ಅಲಿಗೇಷನ್ ಮಾಡಿದ್ದು, ನೀವು ಹೀಗೆ ಹಾಗೆ ಮಾಡಿದ್ರಿ, ಮತ್ತು ಹೇಗೆ ಅಡ್ವಾಂಟೇಜ್ ಸಿಗಬೇಕು ನಿಮ್ಮ ಮೇಲೆ, ಅವ್ರ ಉದ್ದೇಶ ಇದೆ. ಸೊ ಆ ಮಾಡುವಾಗ ಬಹುಶಃ ವಿಕ್ಟಿಮ್ಸ್ಗೆ ಕೂಡ ಬಹುಶಃ ಆ ಥರ ಇನ್ಸ್ಟ್ರಕ್ಷನ್ಸ್ ಅವರು ಕೊಡ್ತಾರೆ. ನೀವು ನಿಮ್ಮ ಬಟ್ಟೆ ನೀವು ಬಿಚ್ಚಬೇಕು, ನಾವು ನಿಮ್ಮ ಬಾಡಿ ಅಡ್ವಾಂಟೇಜ್ ಆಗಬೇಕು, ಆ ಥರ ಇನ್ಸ್ಟ್ರಕ್ಷನ್ಸ್ ಅವರು ಕೊಡ್ಬೋದು. ಯಾಕಂದರೆ ಆಮೇಲೆ ಈ ವಿಡಿಯೋಸಿಂದ ಮತ್ತು ಅವರು ಬ್ಲ್ಯಾಕ್ ಮೇಲ್ ಯೂಸ್ ಮಾಡ್ಬೋದು. ಸೊ ಏನು ಇನ್ಸ್ಟ್ರಕ್ಷನ್ಸ್ ಬರ್ತಾ ಇದೆ ಈ ಥರ ಕ್ರಿಮಿನಲ್ಸಿಂದ ನಿಮಗೆ ಈ ಥರ ಮೆಸೇಜಸ್ ಬಂದು, ನಾನು ಫಸ್ಟ್ ನಾನು ಹೇಳಿದ್ದೀನಿ, ಈ ಥರ ಮೆಸೇಜಸ್ ಬಂದರೆ ತಕ್ಷಣ ನೀವು 112 ಕಾಲ್ ಮಾಡಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡಿ.